ಹಾಂ ತೊಗೊಂಬರ್ತೀನಿ. ಯಾವುದೇ ಒಂದು ಸರ್ಕಾರಗಳು ಬಂದ್ರೂ ಯಾವುದೇ ಒಂದು ವಿಶ್ವಾಸಗಳನ್ನು ಕೊಡಲಿಲ್ಲ. ಅದರ ಹಿಂದೆ ಜೆ ಎಚ್ ಪಾಟೀಲ್ ಅವರು ಮುಖ್ಯಮಂತ್ರಿಯವರಿದ್ದಾಗ ಚಿಕ್ಕೋಡಿ ಜಿಲ್ಲೆ ಅನೌನ್ಸ್ ಆಗಿತ್ತು. ಅನೌನ್ಸ್ ಆಗಿ ಮತ್ತೆ ಯಾವ ಕಾರಣಕ್ಕೆ ಹಿಂದೋಯ್ತೋ ಗೊತ್ತಿಲ್ಲ, ಮರುದಿವಸನೇ ಅದನ್ನು ಹಿಂತಕ್ಕೊಂಡಿದ್ದರು. ಆ ಒಂದು ನಿಟ್ಟಿನಲ್ಲಿ ಅವತ್ತಿಂದ ಇವತ್ತಿನವರೆಗೆ ಮತ್ತೆ ನಮ್ಮ ಚಿಕ್ಕೋಡಿ ಜಿಲ್ಲೆ ಭಾಗದ ಎಲ್ಲ ಜನರು, ವಿಶೇಷವಾಗಿ ಎಲ್ಲ ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ಪತ್ರಕರ್ತ ಮಾಧ್ಯಮದ ಮಿತ್ರರು ಸಹ ಇದರಲ್ಲಿ ಸಾಕಷ್ಟು ತಮ್ಮ ಮುತುವರ್ಜಿಯನ್ನು ವಹಿಸಿ ನಮ್ಮ ಜಿಲ್ಲೆ ಆಗಬೇಕು ಅಂತಕ್ಕಂಥ ಆಸೆಯನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಈ ಒಂದು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ, ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡಗಳನ್ನು ತಂದಿದ್ದಾರೆ. ನಾವು ನೀವುಗಳೆಲ್ಲ ಎಲ್ಲ ನಮ್ಮ ಸಂಘ ಸಂಸ್ಥೆಗಳೆಲ್ಲ ಕೂಡಿ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ತಂದ್ರೂ ಬಹುಶಃ ನನಗನ್ನಿಸ್ತದೆ ಯಾಕೋ ಸರ್ಕಾರದ ಕಿವಿ ಮೇಲೆ ಇದೆಲ್ಲ ವಿಷಯ ಬೀಳ್ತಾ ಇದನೋ ಇಲ್ಲೋ, ಅಥವಾ ಸರ್ಕಾರಕ್ಕೆ ಅಥವಾ ಆಗಲಿ ಅಥವಾ ಯಾವುದೇ ಒಂದು ವಿಷಯದಲ್ಲಿ ಆಗಲಿ, ನಾವು ರಾಜಕಾರಣದ ಬಗ್ಗೆ ಆಗಲಿ ಅಥವಾ ಬೇರೆ ಬೇರೆ ಸರ್ಕಾರಗಳ ಮೇಲೆ ನಾವು ಯಾವುದೇ ಮಾತಾಡದೆ ನಾನೊಂದು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸಹ ಪೇಪರ್ನಲ್ಲಿ ಓದಿದ್ದೀವಿ, ನೀವು ನೋಡಿದಿರಿ, ನ್ಯೂಸ್ಗಳಲ್ಲೂ ನೋಡಿದ್ದೀವಿ. ಅದು ಎಷ್ಟರ ಮಟ್ಟಿಗೆ ಈಗ ವರದಿಗಳು ಸಾಕಷ್ಟು ಕೇಳ್ತಾರೆ, ಎಲ್ಲದೂ ಓದೋದು ಕೇಳ್ತಾರೆ. ಈಗ ಸರ್ಕಾರಕ್ಕೆ ಈ ವಿಷಯದಲ್ಲಿ ಗೊತ್ತಿಲ್ವಾ? ಇದಕ್ಕಿಂತ ಮುಂಚೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು, ಚಿಕ್ಕೋಡಿ ಪರಿಸ್ಥಿತಿ ಏನಿದೆ, ಚಿಕ್ಕೋಡಿ ಭಾಗ ಜನರ ಪರಿಸ್ಥಿತಿ ಏನಿದೆ, 100 ರಿಂದ 160 ಕಿಲೋಮೀಟರ್ ಬೆಳಗಾವಿ ಹೋಗ್ಬೇಕಂತ ಪರಿಸ್ಥಿತಿ ಇದೆ ಅನ್ನೋದು ಜನರಿಗೆ ಗೊತ್ತಿದೆ. ಸರ್ಕಾರ ಗೊತ್ತಿಲ್ವಾ? ಗೊತ್ತಿದೆ. 40 ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ, ಇವತ್ತು ಹೆಂಗೆ ಬರ್ತದೆ ಅದು ಅದು ಕೇಳ್ತಾರೆ. ಇವತ್ತು ಕೇಳಿದ್ರೆ ನಮ್ಗೆ ಸಂತೋಷ ಇದೆ. ಅವರು ಕೇಳೋದು ಅಥವಾ ವಿಷಯಗಳನ್ನ ತರಿಸ್ಕೊಂಡು ಚರ್ಚೆ ಮಾಡೋದು ಸಹ ಭಾಳ ಸಂತೋಷದ ವಿಷಯ ಇದೆ. ಆದರೆ ಅದನ್ನು ಈಗೇನಿದೆ ಕೃತಿ ಒಳಗೆ ಬರಬೇಕು. ಬರೀ ಒಂದು ಸಮಿತಿ ಒಂದು ರಿಪೋರ್ಟ್ ತರಿಸ್ಕೊಂಡು ಇಟ್ಕೊಂಡ್ರೆ ನೀವೆಲ್ಲ ಆಯ್ತಪ್ಪ ರಿಪೋರ್ಟ್ ತರಿಸಿಟ್ಟಿದ್ದೀವಿ, ಆಯ್ತು ನೀವು ಮುಂದಾಗ್ರಿ ನಾವು ನೋಡ್ತೀವಿ ಅಂತಕ್ಕಂಥದ್ದು ವಿಷಯನ ಇಷ್ಟು ದಿವಸ ಹೇಳಿದ್ದಲ್ಲ ಅದೆಲ್ಲ ಬೇಡ. ಈ ರಿಪೋರ್ಟ್ ತರಿಸಿದ್ರಲ್ಲೂ ಭಾಳ ಸಂತೋಷದ ವಿಷಯ, ರಿಪೋರ್ಟ್ ತರಿಸ್ಕೊಡ್ರಿ. ನಿಮ್ಗೆ ಮತ್ತೇನಾದ್ರು ಬೇಕಾದ್ರೆ ನಮ್ಮ ಭಾಗದ ಜನರ ವತಿಯಿಂದ ಅಥವಾ ಏನಾದರೂ ಬೇಕಾಗಿದ್ದರೆ ನಾವು ಸಹ ಸಹಕಾರ ಮಾಡಲಿಕ್ಕೆ ತಯಾರಿದ್ದೀವಿ. ಆ ಒಂದು ನಿಟ್ಟೊಳಗೆ ನೀವು ಇಮಿಡಿಯೇಟಾಗಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಅನ್ನೋದು ನಮ್ಮದು ಆಶೆ.